ವಿದ್ಯೆಗೆ ಪ್ರೋತ್ಸಾಹ ಹಾಗೂ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವುದರಿಂದ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳಲು ಹಾಗೂ ಉನ್ನತ ಸಾಧನೆ ಮಾಡಲು ಪ್ರೇರಣೆಯಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ಮಂಗಳೂರಿನ ಕೊಡಿಯಾಲ್ಪಲ್ನಲ್ಲಿರುವ ಎಸ್‌ಸಿಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಬ್ಯಾಂಕ್ ವತಿಯಿಂದ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಮ್ ಸ್ಮರಣಾರ್ಥ ಬ್ಯಾಂಕಿನ ಸಭಾಂಗಣದಲ್ಲಿ ಜರುಗಿದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ 10ನೇ ತರಗತಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿದ್ಯೆಗೆ ಪ್ರೋತ್ಸಾಹ ಹಾಗೂ ಪ್ರತಿಭೆಗಳನ್ನು ಗುರುತಿಸುವ ಮೂಲಕ ಮುಂದಿನ ಭವಿಷ್ಯಕ್ಕೆ ಸಹಕಾರಿಯಾಗಲಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಹೇಳಿದರು ನಾವು ವರ್ಷದಿಂದ ವರ್ಷಕ್ಕೆ ಕೊರೋನಾದಲ್ಲಿ 2 ವರ್ಷಗಳ ಕಾಲ ಎಷ್ಟೇ ಕಷ್ಟ ಆದರೂ ನಮ್ಮ ಕ್ಷೇತ್ರ ಉಳಿದಿದೆ ರೈತರಿಗೆ ಸಣ್ಣ ಉದ್ಯಮಿದಾರರಿಗೆ ಬೇಕಾದಂತ ಎಲ್ಲ ಸಹಾಯವನ್ನು ನಾವು ಮಾಡ್ಕೊಂಡು ಲಾಭದಲ್ಲಿ ಬಂದಿದೆ ಈ ವರ್ಷ ಕೂಡ ನಮ್ಮ ಬ್ಯಾಂಕ್ ಸುಮಾರು 50 ಕೋಟಿ 49 ಲಕ್ಷ ಲಾಭ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಲಾಭ ಮಾಡೋದು ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅನ್ನೋ ಅಂತ ನಾನು ಹೇಳೋದಕ್ಕಿಂತ ನಿಮಗೆ ಕೆಳಗೆ ಕೂತವರಿಗೆ ಗೊತ್ತಿದೆ ಸರ್ಕಾರದಿಂದ ಬರಬೇಕಾದಂತ ಬಡ್ಡಿ ಸಬ್ಸಿಡಿ ಇರಬಹುದು ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಬಡ್ಡಿ ಸಬ್ಸಿಡಿ ಇರಬಹುದು ಯಾವತ್ತೂ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಅದರ ಮೇಲೆ ಆ ಮೊತ್ತದ ಮೇಲೆ ನಾವು ಬಡ್ಡಿ ಠೇವಣಿದಾರರಿಗೆ ಕೊಡಬೇಕಾಗುತ್ತದೆ ನಮ್ಮ ಮೊತ್ತಕ್ಕೆ ಬಡ್ಡಿ ಬರುವುದಿಲ್ಲ 2 ವರ್ಷದ ನಂತರ ಬರ್ತದೆ ಆದರೂ ಕೂಡ ನಾವು ಲಾಭವನ್ನು ಮಾಡುತ್ತಾ ಇದ್ದೇವೆ ಇದು ಸಹಕಾರಿ ಕ್ಷೇತ್ರವನ್ನು ಮಾಡುವಂತ ಕೆಲಸ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ಮುಖ್ಯ ಅತಿಥಿಗಳಾಗಿ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಪಾಲ್ಗೊಂಡು ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉನ್ನತ ಸಾಧನೆಯ ಜೊತೆಗೆ ಸುಂದರ ಮನಸ್ಸು ಬೆಳೆಸಿಕೊಂಡು ಸಮಾಜ ಕಟ್ಟುವ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು ಈ ವೇಳೆ ಎಸ್‌ಸಿಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ವಿಜಯಕುಮಾರ್ ಸೂರಿಂಜೆ ನಿರ್ದೇಶಕರಾದ ಟಿಜೆ ರಾಜರಾಮ್ ಪಾಟ್ ಭಾಸ್ಕರ್ ಎಸ್ ಕೋಟ್ಯಾನ್ ಎಂ ವಾದಿರಾಜ್ ಶೆಟ್ಟಿ ಎಸ್ಪಿ ಜಯರಾಮ್ ರೈ ಮೋನಪ್ಪ ಶೆಟ್ಟಿ ಅಕ್ಕಾರು ಕೆ ಜಯರಾಜ್ ಬಿರೈ ಅಶೋಕ್ ಕುಮಾರ್ ಶೆಟ್ಟಿ ಬಿ ರಾಜೇಶ್ ರಾವ್ ರಾಜಪೂಜಾರಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಸುಧೀರ್ ಕುಮಾರ್ ಬ್ಯಾಂಕಿನ ಸಿಒ ರವೀಂದ್ರ ಬಿ ಮೊದಲಾದವರು ಉಪಸ್ಥಿತರಿದ್ದರು ನಿರ್ದೇಶಕ ದೇವಪ್ರಸಾದ್ ಶೆಟ್ಟಿ ಬೆಳಪು ಸ್ವಾಗತಿಸಿದರು ಮಹಾಪ್ರಬಂಧಕ ಗೋಪಿನಾಥ್ ಭಟ್ ನಿರೂಪಿಸಿದರು ಶರಸಾಲಿಯನ್ ವಿಫೋ ನ್ಯೂಸ್ ಮಂಗಳೂರು